ನಮ್ಮ ಸ್ನೋಮ್ಯಾನ್ ಗೆ ಒಂದು ಕನ್ನಡಕ ಹಾಕನ ನೋಡಿ ಡಿಸೆಂಬರ್ ಅಲ್ಲಿ ಟೈಮಲ್ಲಿ ಬಂದ್ರೆ ಈ ಹೋಟ್ಲ್ ಹಿಂಗಿರುತ್ತೆ ಗೈಸ್. ನಮ್ಮ ದೋಸ್ತ ಡೋರೆಮೋನ್ ಬಂದು 360 ಕ್ಲಾಂಪ್ ತಂದಿದ್ದ. ನಾನು ಜೋಶ್ ಅಲ್ಲಿ ತಿರ್ಸಕ್ ಹೋಗಿ ಕ್ಲಾಂಪ್ ನೇ ಮುರಿದು ಬಿಟ್ಟಿದ್ದೀನಿ. ಸಖತ್ ಬೇಜಾರಾಗ್ತಿದೆ ಗೈಸ್. ಮುರಿದೋಯ್ತು ಅಂತಲ್ಲ ವಾಪಸ್ ಕೊಡಿಸ್ಬೇಕಲ್ಲ ಅಂತ ಗೈಸ್. ಪಾಪ ಗೈಸ್ ಬೇಜಾರಾಗೋಯ್ತು. ನಾನೇ ತಕ್ಕಂತ ಪಟ್ಟಂ ಕಿತ್ತೋಯ್ತು. ಈಗ ಅದಕ್ಕೆ ಯಾರು ಜುಗಾಡ್ ಮಾಡಬೇಕು, ನೋಡೋಣ ಏನ್ ಮಾಡೋದು ಅಂತ ಗೈಸ್. ಸೊ ಬೇಗ ಬೇಗ ಬಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡಿದ್ದೀವಿ. ಗೈಸ್ ನೋಡಿ ನಾವು ಉಳ್ಕೊಂಡಿರೋ ಹೋಟ್ಲಲ್ಲಿ ಯಾವ ರೇಂಜ್ ಗೆಸ್ಟ್ ಕಳಿದಾರೆ ಗೈಸ್. ಈ ತರ ಶೂಸ್ ಹಾಕೊಂಡು ಹೋಗ್ಬೇಕು ನಾವೀಗ ಮೇಲೆ. ಇದನ್ನ ನಾವು ಹೋಟ್ಲಿಗೆ ತೊಗೊಂಡೋಗಂಗಿಲ್ಲ ಮೇಲೆ. ಅದಕ್ಕೆ ಇಲ್ಲೊಂದು ಸ್ಟೋರೇಜ್ ಏರಿಯಾ ಮಾಡಿದ್ದಾರೆ. ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ವಿ. ನಾನು ಯಾವುದೋ ಒಂದು ಬಟ್ಟೆ ಚಪ್ಪಲಿ ಹಾಕೊಂಡ್ಬಂದಿದ್ದೀನಿ ಗೈಸ್. ಮೇಲ್ಗಡೆ ಕಿವಿ ಕ್ಲೋಸ್ ಆಗುತ್ತೆ, ಅದಕ್ಕೆ ಬೂಮರ್ ತಗೊಳ್ಳಿ. ಮತ್ತೆ ಹಾರ್ಟ್ ಬೀಟ್ಗೆ ಅದು ಚಾಕ್ಲೇಟ್ ಒಳ್ಳೇದು, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತವ್ರೆ. ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ, ದೇವರಣ್ಣೆಗೂ ಬಟ್ ತಗೋತಾ ಇದ್ದೀನಿ ಒಟ್ಟಿನಲ್ಲಿ. ಐಸ್ ಕ್ಯೂಬ್ಸ್ ನೋಡಿ, ಐಸ್ ಕ್ಯೂಬ್ಸ್ ಗೈಸ್. ನಾವು ಕೆಳಗೆ ಬಂದು ಅರ್ಧ ಗಂಟೆ ಏನು ಮಾಡಬೇಕು ಅಂತ ಗೊತ್ತಿದ್ದೆ, ಸುಮ್ಮನೆ ನಿಂತಿದ್ವಿ. ಆಮೇಲೆ ಬೈ ಬಂದರು, ಇವರೀಗ ನಮ್ಮನ್ನ ಮೇಲೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬೆಟ್ಟ ಕಾಣ್ತಿದ್ದೆ ವೈಟ್ ಕಲರು, ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಅಂತೆ, ಲಿಫ್ಟ್ ಹತ್ರ ಹೋಗ್ಬೇಕಂತೆ. ಇಲ್ಲಿಂದ ಲಿಫ್ಟಲ್ಲಿ ಕರ್ಕೊಂಡೋಗಿ ಮೇಲೆ ಅಲ್ಲಿಂದ ಸ್ಕೀ ಮಾಡಿ ತಳ್ತಾರೆ ಅಂತ ಹೇಳ್ತವ್ರೆ. ಫೇಸ್ ಒನ್ ಫೇಸ್ ಟು ನಾನು ಹೇಳ್ದಂಗೆ ನಿನ್ನೆ, ನೋಡೋಣ ಏನಿರುತ್ತೆ ಅಂತ. ಲೆಟ್ಸ್ ಗೋ. ಗೈಸ್ ಇಲ್ಲೊಂದು ಇವ್ರದ್ದು ಫೇಮಸ್ ಡೈಲಾಗ್ ಇದೆ. ಭಯ ಬೋಲೋಗೆ ಡೈಲಾಗು ಬೋಲೋ. ಮುಂಬೈ ಕಾ ಫ್ಯಾಷನ್, ಮುಂಬೈ ಕಾ ಫ್ಯಾಷನ್ ಔರ್ ಕಾಶ್ಮೀರ್ ಕಾ ಮೌಸಮ್, ಯೇ ಕಭಿ ಭಿ ಬದಲ್ ಸಕ್ತಾ ಹೈ. ಮುಂಬೈದು ಫ್ಯಾಷನ್, ಕಾಶ್ಮೀರದು ಟೆಂಪಲ್ ಏನು ವಾತಾವರಣ, ಯಾವಾಗ ಬೇಕು ಅವಾಗ ಚೇಂಜ್ ಆಗ್ಬೋದು ಅಂತ ಹೇಳ್ತಾರೆ. ಸರಿಯಾಗಿ ಬೈಕ ತಗೋರವರು ಆಗಿಂದ ಬನ್ನಿ ಬನ್ನಿ ಅಂತಾರೆ, ನಾವು ಹೋಗ್ತಾನೆ ಇಲ್ಲ. ಸೊ ಈ ಜಾಗದಲ್ಲಿ ಐಸ್ ಐಸ್ ಸ್ಕೇಟಿಂಗ್ ಐಸ್ ಹಾಕಿ ಐಸ್ ಹಾಕಿ ಎರಡು ಆಡ್ತಾರಂತೆ ಈ ಜಾಗದಲ್ಲಿ ನೋಡಿ. ಇದು ಫುಲ್ ಐಸ್ ಇಂದ ತುಂಬೋಗುತ್ತಂತೆ, ಅದಕ್ಕೆ ಜಾಗ ಇರೋದು. ಗೈಸ್ ಬೆಸ್ಟ್ ಪಾರ್ಟ್ ಏನು ಅಂದರೆ 2 hours ವೈಟಿಂಗ್ ಇರುತ್ತಂತೆ ಈಗ ಮೇಲೆ ಹೋಗೋಕ್ಕೆ. ಅಷ್ಟುದ್ದ ಲೈನ್ ಇರುತ್ತಂತೆ. ಟೇಬಲ್ ಕಾಟಲ್ಲಿ ಹಚ್ಬೇಕಂದ್ರೆ 2 hours ಕಾಯ್ಬೇಕಂತೆ, ಒಂಥರ ವಂಡರ್ಲಾ ಥರ ನೋಡಿ. ಹೆಂಗೆ ಹೋಗ್ತಾವೆ ನೀರು ಗೈಸ್. ಅವ್ರು ಹೇಳ್ತಿದ್ದಾರೆ ಈ ಟೈಮಲ್ಲಿ ಕಮ್ಮಿ ಇದೆ, ನೀವು ಮಾರ್ಚ್ ಏಪ್ರಿಲ್ ಅಲ್ಲಿ ಬಂದ್ರೆ ನಿಲ್ಲಕ್ಕೆ ಆಗಲ್ಲ, ಅಷ್ಟು ಜನ ಇರ್ತಾರೆ ಅಂತ. ಈ ರೋಡ್ ಫುಲ್ ಆಗಿ ಹೋಗಿರ್ತಾರಂತೆ. ಈಗ ಒಳಗೆ ಹೋಗ್ತಾ ಇದೀವಿ, ಇಲ್ಲಿ ಟಿಕೆಟ್ ತೋರಿಸ್ಬಿಟ್ಟು ಲೈನಲ್ಲಿ ನಿಲ್ಬೇಕು ನಾವೀಗ. ಗೈಸ್ ಇಲ್ಲೇ ಉಸಿರಾಡಕ್ಕೆ ಆಗ್ತಿಲ್ಲ, ಉಸಿರಾಡಕ್ಕೆ ಕಷ್ಟ ಆಗ್ತಿದೆ. ಇಲ್ಲ ಇನ್ನೂ ಎಲ್ಲೂ ಹೋಗಿಲ್ಲ, ಬರೀ 400 meters ನಡ್ಕೊ ಬಂದಿರೋದಕ್ಕೆ. ಗೈಸ್ ಮಧ್ಯದಿಂದಲೇ ನುಕ್ಕೊಂಡು ಹೋಗ್ತಾ ಇದೀವಿ. ಸೊ ಫೈನಲಿ ಒಳಗಡೆ ಬಂದಿದ್ದೀವಿ. ಫಾಸ್ಟ್ ಫಾಸ್ಟಾಗಿ ಕರ್ಕೊಂಡು ಹೋಗ್ತಾರೆ ಅಣ್ಣ ನಮ್ಮನ್ನ. ನಡಿ 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 ನೋಡಿ ಹೆಂಗ್ ನಿಂತವ್ರು, ಎಷ್ಟೊತ್ತಿಂದ ಕಾಯ್ತವ್ರು ಇವರು. ಗೈಸ್ ಮಧ್ಯದಲ್ಲಿ ನುಗ್ಬಿಟ್ಟೆ ನಾನು. ಏಷ್ಯನ್ ಪೇಂಟ್ ಟೀಮ್ 100 ಬಂದಿದ್ದಾರಂತೆ. ಏಷ್ಯನ್ ಪೇಂಟ್ ಅವ್ರು 100 ಆದ್ಮೇಲೆ ನಾವು ಹೋಗ್ಬೇಕಿತ್ತು. ನಮ್ಮ ಪುಣ್ಯ ಬೇಗ ಬಂದಿದ್ದೀವಿ. 130 people ನಮ್ಮ ಹೋಟ್ಲಲ್ಲಿ ಉಳ್ಕೊಂಡಿದ್ರು ಅನ್ಸುತ್ತಲ್ಲ ಅವರು, ನಮ್ಮ ಹೋಟ್ಲಲ್ಲಿ ಉಳ್ಕೊಂಡಿದ್ರು. ಗೈಸ್ ನನಗೆ ಇಲ್ಲೇ ತಲೆನೋವು ಶುರು ಆಗೋಯ್ತು ವಾಪಸ್ಸು. ಸರ್ ಡ್ಯಾನ್ಸ್ ಡ್ಯಾನ್ಸ್ ಸರ್ ಡ್ಯಾನ್ಸ್ ಆಡ್ತಿದ್ರು ಏಷ್ಯನ್ ಪೇಂಟ್ ಟೀಮ್. ಓ ಸೂಪರ್ ಸೂಪರ್ ನೋಡಿ, ಇಷ್ಟು ಜನ ಇದಾರೆ. ನಮ್ಮ ಮತ್ತೆ ಕನ್ನಡದವ್ರು ಸಿಕ್ಕಿದ್ದಾರೆ. ಹಾಯ್ ಬ್ರೋ. ನನ್ನ ಸಿಕ್ಕಿದ್ದವ್ರೆ. ಇಲ್ಲಿ ಯಾರು ನಮ್ಮ ಕಡೆ ತಿರುಗೋ ನೋಡ್ತಾ ಇಲ್ಲ, ಎಲ್ಲ ಧನುಷ್ಠಿನೆ ನೋಡ್ತವ್ರೆ. ನಾನು ಸುಜಿತ್ ಪವನ್ ಹಿಂಗ್ ಹೋಗ್ತಾ ಇದೀವಿ. ಏ ನಾವೆಲ್ಲ ಅವ್ರ ಬಾಡಿ ಗಾರ್ಡ್ ನಮ್ಮ ಬಾಸ್ ಅವರು. ಎಲ್ಲ ಯಾರಿದು ಯಾರಿದು ಇಂಚನ ಗೋಡೆ ಯಾರಿದು ಯಾರಿದು ಇಷ್ಟು ಕ್ಯೂಟ್ ಹುಡುಗಿ ಮಾಡು. ಅಲ್ಲ 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 ಪಿಂಕಿ ಬೂಟ್ಸ್ ಬ್ಲಾಕ್ ಜಾಕೆಟ್ ರೆಡ್ ಟಾಪ್ ರೆಡ್ ಟಾಪ್. ನಮ್ಮ ಬಾಸ್ 2 lakh ರೂಪಾಯಿ ಗೈಸ್ ನಮ್ಮ ಟ್ರಿಪ್ ಕರ್ಕೊಂಡ್ ಬಂದಿರೋದು ನಮ್ಮ ಬಾಸ್ ಧನುಶ್ರೀ ಬಾಸ್ ಗೆ ಜೈ ಧನುಶ್ರೀ ಬಾಸ್ ಗೆ ಜೈ ಜೈ ಹಾಕಿದೀವಿ ನಾನು ಕೊಡಿಸ್ಬೇಕು. ಗೈಸ್ ಇವ್ರಿಗೆ ಸೋಷಿಯಲ್ ಆಂಗ್ಸೈಟಿ ಇಲ್ಲದೆಲ್ಲ ಹೇಳ್ಬೇಕಾದ್ರೆ ಜೈ ಅಂದ್ಬಿಡ್ತಾರೆ. ಯಾರು ನಾವು ಇಲ್ಲೇ ಕುಣಿ ಅಂದ್ರೆ ಕುಣಿತೀವಲ್ಲ ಮಚ್ಚ. ಬಟ್ಟೆ ಬಿಚ್ಚಿ ಬಿಡ್ತಿದ್ವಿ ಬಟ್ ಚಳಿ ಆಗಿದೆ. ಬಿಕಾಸ್ ಯು ಆರ್ ಶಾರ್ಟ್ ಗೈಸ್. ಧನುಶ್ರೀ ಕ್ವಶನ್ ಏನ್ ಗೊತ್ತಾ, ನನ್ನ ಕಿಸ್ತು ಕಾಣ್ತಾ ಇದೀನಿ. ಅವರು ಉದ್ದ ಇದಾರೆ, ನಾನು ಸ್ವಲ್ಪ ಉದ್ದ ಇದೀನಿ ಅಟ್ಲೀಸ್ಟ್. ಅವರಷ್ಟು ಇದೀನಿ ನೋಡಿ, ನಂಗಿಂತ ಉದ್ದ ಇದಾರೆ ಅನ್ಸುತ್ತಲ್ಲ. ಗೈಸ್ ಇದೆ ನೋಡಿ, ಕರ್ಕೊಂಡು ಹೋಗೋದು ಅವರ ಗೈಸ್. ಇನ್ನೊಬ್ರು ಸಿಕ್ಕಿದಾರೆ ನೋಡಿ, ಒಂದೇ ಕಡೆ ಒಂದೇ ಗ್ಯಾಂಗ್. ನಾನು 3 ಅವ್ರನ್ನೇ ತೋರಿಸಿದ್ದೀನಿ ನೋಡ್ತಾ. ಧನುಶ್ರೀ ನೋಡಿ ಇಟ್ಟೇ ಇಟ್ಟಿದ್ದಾಳೆ ನೋಡಿ ನೋಡಿ. ಇವರೇ ಏಷ್ಯನ್ ಪೇಂಟ್ ಟೀಮ್ ನ ಹ್ಯಾಂಡಲ್ ಮಾಡ್ತಾರೆ, ಪಾಪ ಫುಲ್ ಸ್ಟ್ರೆಸ್ ಅಲ್ಲಿ ಇದಾರೆ. ನಿಜವರೆಲ್ಲಾರು 100 ಜನ 130 ಜನ ಹ್ಯಾಂಡಲ್ ಮಾಡ್ತಾರೆ. ಫೈನಲಿ ಎಂಟ್ರೆನ್ಸ್ ವರ್ಗೂ ಬಂದಿದೀವಿ. ಸುತ್ಕೊಂಡು ಗೈಸ್ ಒಂದೊಂದು ಗಾಡಿಲಿ 6 ಜನ ಕೂರಿಸ್ತಾರೆ ನೋಡಿ. ಗಾಡಿ ಅಂದ್ರೆ ಸಾರಿ ಕೇಬಲ್ ಕಾರ್.
ಗೈಸ್ ಇಲ್ಲ ನೋಡಿ ಸರ್ವಿಸ್ ಆಗಿ ಇಟ್ಟಿರೋದು ಸರ್ವಿಸ್ ಇಟ್ಟಿರೋದು ಅಂತ ತಾಡಾಗಿರೋದು ಗೈಸ್ ನನ್ನ ಲೆಕ್ಕದ ಪ್ರಕಾರ ಇದಲ್ಲ ಪಕ್ಕದಲ್ಲಿ ಬರ್ತೈತೆ ನೋಡಿ ಅದ್ರಲ್ಲಿ ನಾವು ಹೋಗ್ತೀವಿ ಗೈಸ್ ಬಂತು ನೋಡಿ ಹೋಗಿ ಹೋಗಿ ಧನುಶ್ರೀ ಅವರೇ ಬಲಗಾಲಿ ಇಟ್ಟೋಗಿ सूपर एक्साइटेड नोड़ बट व्यू आकड़े सुजीत टॉप वन वर्ल्ड सेकंड हाईएस्ट केबल लॉन्गेस्ट किलोमीटर कर्क मेले नम्बर ड्रीम प्लेस कर्क लोकल नमी स्की कर्क गैस ना फेज वन बंदी इली स्की ऐनो गेम्स अडवेंचर्स अद्क मुंचे ना फेज टू टिकेट कौंडी सो फेज टू होगी अलू आटाड़े बरी व्यू इतने सो अदी ब्लॉगिंग फोटो शूटिंग ಕಡಕ ಬಂದ ಆಮೇಲೆ ಅಡ್ವೆಂಚರ್ ಮಾಡೋಣ ಅನ್ಕೊಂಡು ಫಸ್ಟ್ ಫೇಸ್ 2 ಹೋಗ್ತಾ ಇದ್ದೀವಿ ನಾವು ಲೆಟ್ ಗೋ ಅಂಡ್ ಇನ್ನೊಂದು ಏನು ಅಂದ್ರೆ ಇಲ್ಲಿರೋ ಗೈಡ್ ಏನಿದ್ದಾರೆ ಅವರು ಫೇಸ್ 2 ಗೆ ಬರಲ್ಲ ಬರಿ ನಮ್ಮನೆ ಕಳಿಸ್ತಾರೆ ಬಿಕಾಸ್ ಅವರದೇನೋ ಏನೋ ಅವರದೇ ಏನೋ ಸೀನ್ಸ್ ಇದೆ ಅಂತ ಹೇಳಿ ಫೇಸ್ 2 ಗೆ ಟಿಕೆಟ್ ಇಲ್ಲ ಬಿಡಲ್ಲ ಅವರಕ್ಕೆ ಅಂತ ಹೇಳ್ತಾರೆ ಅಂತ ಸೋ ಅದಕ್ಕೆ ನೋಡಿ ಸಿ ಇದ್ರಲ್ಲಿ ಹೋಗಬೇಕು ನಾವು ಈಗ ಪ್ರಾಪರ್ ಎಂಜಾಯ್ ಆಗಿರ್ತೀಯ ಡನ್ ಥ್ಯಾಂಕ್ ಯು ಗೈಸ್ ನೋಡಿ ಇದ್ರಲ್ಲಿ ಹೋಗೋದು ಅನ್ಕೊಂಡ್ರೆ ಅದು ಐಟಮ್ ಇಟ್ ಹೋಗೋದು ಅಂತೆ ಐಟಮ್ ಇಟ್ ಕಳಿಸೋದಂತೆ ನಾನು ಖುಷಿ ಆಗ್ಬಿಟ್ಟೆ ಒಳ್ಳೆ ಓಪನ್ ಸೀನ್ ಅಲ್ಲಿ ಹೋಗಬಹುದಲ್ಲ ಗೈಸ್ ಬಂತು ನೋಡಿ ನಮ್ಮ ಫೇಸ್ 2 ಗಾಡಿ ಇದೆ ನಮ್ಮ ಫೇಸ್ 2 ಗೆ ಹೋಗ್ತಿರೋ ಗಾಡಿ ನೋಡಿ ಗೈಸ್ ಹೆಂಗಿದೆ ಇದು ಅಪ್ಪ ಕೆಳಗೆ ತಿರುಗ್ತಾ ಇದೆ ನೋಡಿ ಬಲಗಾಲ್ ಇಟ್ಟು ಒಳಗೆ ಹೋಗಿ ಗೈಸ್ ಶುರು ಆಯ್ತು ಫೇಸ್ 2 ಗೆ ಜರ್ನಿ 4000 ಅಲ್ಲಿ ನೋಡಿ ಜನ ನಡ್ಕೊಂಡಲ್ಲ ಮೇಲೆ ಹೋಗ್ತಾವ್ರೆ ಟಿಕೆಟ್ ತಗೊಳ್ದಿರಾ ಹೋಗ್ದಿರಲ್ಲ ಮೇಲೆ ನಡ್ಕೊಂಡು ಹೋಗ್ತಾರೆ ಹಂಗೆ ಅಲ್ಲಿ ನೋಡಿ ಗೈಸ್ ಅದು ಸಕ್ಕತ್ತಾಗಿದೆ ಅದರಲ್ಲಿ ಕೂತ್ಕೊಂಡು ಬರೋದು ಅದು ಬೆಂಕಿ ಬಾಳಸೋದು ಮಜಾ ಇದೆ ಅದು ಒಂಥರ ಮೇಬಿ ಅದು ಸ್ಟಾಪ್ ಆಗಿದೆ ಅದಕ್ಕೆ ಯಾರು ಹೋಗ್ತಾ ಇಲ್ಲ ಇಲ್ಲಾರೆ ಶೋದಗ ಅದು ಮೂವಿಂಗ್ ಅಲ್ಲಿ ಇರಬೇಕು ರಂಗೇರಿದೆ ಸಣ್ಣ ಸಣ್ಣ ಆಸೆಗೆ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ನೋಡ್ರೆ ಸೆಕೆ ಹೊಡಿತೈತೆ ನಾನು ಐದು ಅವನು ಮೂರು ನಾಲ್ಕು ಹಾಕೋನೆ ಇಲ್ಲಿ ಸೆಕೆ ಹೊಡಿತೈತೆ ಕಣ್ತುಂಬಿದೆ ತೇಲಾಡುತ್ತಾ ब्यूटिफुल ओ उड़क आगता गुरु उल्लास कई कण्ड नाम का फोन निजवा का तुम्बा ब्यूटिफुल तुम्बा ब्यूटिफुल अंड अस्टे जन नो जन नो फस्ट कूरक जगह हूकता अय्यो फस्ट बिस्ल नेरल कूरना अंत ಇಟ್ಟಲ ಮೇಲೆ ಚಳಿ ಇರುತ್ತೆ ಅನ್ಕೊಂಡ್ವಿ ಚಳಿನೇ ಇಲ್ಲ ಇಲ್ಲಿ ಸೆಕೆ ಹೊಡಿತಾ ಇದೆ ಈ ಜಾಕೆಟ್ ಎಲ್ಲ ಬಿಚ್ಚಿಸಬೇಕು ಈಗ ಗೈಸ್ ಬರೀ ಬೀಳೋದಾಯ್ತು ನಂದು ಶೂಸ್ ಜಾರ್ತಾ ಇದೆ ನೋಡಿ ಗೈಸ್ ನನ್ನ ಕಾಲು ಹೋಗ್ಬಿಡ್ತು ಒಳಗೆ ಅಯ್ಯೋ ಹೆಂಗ ಹೋಗ್ತಿದ್ದೆ ಕಾಲು ಒಳಗೆ ನೋಡಿ ಹಿಂದೆ ಬಿದ್ದುಬಿಟ್ಟವ್ರೆ ಯಾವುದೋ ರೈಡ್ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಗೆ ಹೋಗಕ್ಕೆ ಮನಸ್ಸಿಲ್ಲ ಬಟ್ ಹೋಗೋಣ ಹೋಗೋಣ ಅಂತವ್ರೆ ಪಾಪ ಇವರು ತುಂಬ ರಿಕ್ವೆಸ್ಟ್ ಮಾಡ್ತಿದ್ರು ಗೈಸ್ ನಾವು ಸಖತ್ ಕಷ್ಟ ಬೀಳ್ತೀವಿ ಸರ್ ಕೆಳಗಡೆ ನಡ್ಕೊಂಡು ಬರ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು ಸರಿ ಆಯಿತು ಬನ್ನಿ ಅಂಥೇಳಿ ಹೇಳಿದ್ದೀನಿ 1000 ರೂಪಾಯಿಗೆ ಒಪ್ಸಿದ್ದೀನಿ ಒಬ್ರಿಗೆ 1.5 ಸಾವಿರ 2000 ಅಂದರು ಅಷ್ಟೆಲ್ಲ ಆಗಲ್ಲ ಅಂದೆ 1000ಕ್ಕೆ ಒಪ್ಸಿದ್ವಿ ಆಮೇಲೆ ಸರ್ ಹಂಗೆ ಹಿಂಗೆ ಅಂದರು ನನಗೆ ಖುಷಿ ಆಯಿತು ಅಂದರೆ ನಿಮಗೆ ಇನ್ನೂ 200-300 ರೂಪಾಯಿ ನಾನೇ ಜಾಸ್ತಿ ಕೊಡ್ತೀನಿ ನನ್ನ ಕಡೆಯಿಂದ ಬನ್ನಿ ಅಂತ ಹೇಳಿದ್ದೀನಿ ನೋಡೋಣ ಈಗ ಹೆಂಗಿರುತ್ತೆ ಗೋ ಗೋ ಸುಮ್ಮನೆ ಗೈಸ್ ಹೋಗೋಣ ಓ ಬಾಬೆ ಉಯ್ ಗೈಸ್ ಕೆಳಗೆ ಹೋಗ್ಬಿಡ್ತು ಗೈಸ್ ಅಲ್ಲೇ ಕೂರೋಣ ಅಂತ ಡಿಸೈಡ್ ಮಾಡಿದ್ದೀನಿ ಬನ್ನಿ ಕೂರೋಣ ಇಟ್ ನಾ ಹಿಂಗೆ ಆರಿಸಿ ಕೂರ್ಬೇಕಂತೆ ಅದ್ರ ಮೇಲೆ
ಬೆಳೆಸಿಂದ ಚಿಕ್ಕ ವಯಸ್ಸಿಂದ ಆಸೆ ಐಸ್ ಮೇಲ್ ಮಲ್ಕೋಬೇಕು ಅಂತ ಇವಾಗ ಮಲ್ಕೊಳ್ಳೋಣ. ಮೂತಿಗೆ ಬಿದ್ದ ಉಸಿರಾಡಕ್ ಆಗ್ತಾ ಇಲ್ಲ. ಗೈಸ್, ಸೊ ನಾವೀಗ ಸ್ನೋಮ್ಯಾನ್ ಕಾಂಪಿಟೇಷನ್ ಇಡೋಣ ಅನ್ಕೊಂಡಿದೀವಿ. ಸೊ ನೋಡಿ, ಇವ್ರು ಹೇಳ್ಕೊಡ್ತಾವ್ರು ನಮ್ಗೆ ಬ್ರೋ. ಐಸೆ ಪಿರಾಣ ಪಲ್ಯ ಸ್ಟಾರ್ಟ್ ಯಾಸಿ थोड़ा सा बड़ा कर लो, फिर उसको जमीन पे स्टार्टिंग थोड़ी हार्ड होनी चाहिए मतलब. ओके ओके, फिर जमीन पे रख के तो बड़ा करते जाओ, घुमाते जाओ, बड़ा करते जाओ. ओके 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 गाइस, स्टार्ट ಮಾಡೋಣ. ಲುಕ್ ಗಾಯ್ಸ್, ಇದು ಪುಡಿ ಐಸ್ ಅನ್ಕೊಂಡು ಹಿಂಗೆ ಹೊಡಿತಾ ಇದ್ದೀನಿ. ಕಲ್ಲು ಕಲ್ಲಿ ತಂಗಿ ನನ್ನ ಫ್ರೆಂಡಿಗೆ ಸಿಗ್ತೀನಿ, ತೋರಿಸಿ ನನ್ನ ಫ್ರೆಂಡನ್ನ. ಗಾಯ್ಸ್ ನೋಡಿ, ಎಷ್ಟು ಉದ್ದ ಕಟ್ಟಿದ್ದಾರೆ, ಅಣ್ಣ ತುಂಬ ಹೆಲ್ಪ್ ಮಾಡಿದ್ದಾರೆ. ಆರಿಫ್ ಭಯ್ಯ, ಥ್ಯಾಂಕ್ ಯು. ಗಾಯ್ಸ್ ನೋಡಿ, ನೋಸ್ ಅಂಡ್ ನೋಸ್ ಹ್ಯಾಸ್ ಟು ಬಿ ಲಾಂಗ್. ನಮ್ಮ ಸ್ನೋಮ್ಯಾನ್ಗೆ ಒಂದು ಕನ್ನಡಕ ಹಾಕನ. ಗೈಸ್ ನಮ್ಮ ಕನ್ನಡಕ ರೆಡಿ. ಗೈಸ್ ಉರ್ಕೊಂಡ್ ಅಲ್ಲಿಂದ ಏನೋ ಎಷ್ಟ್ಬಿಟ್ಟ ಗೈಸ್ ಜಾಕೆಟ್ ಇದ್ರ ಮೇಲೆ ಚೆನ್ನಾಗಿ ಕಟ್ಟಿದ್ವಿ. ಕನ್ನಡಕ ಎಲ್ಲ ಹಾಕಿ ಮಚ್ಚ, ಸುಮ್ಮನೆ ಇರೋ, ಸುಮ್ಮನೆ ಇರೋ. ಇನ್ನೊಬ್ರು ಕನ್ನಡದವ್ರು ಸಿಕ್ಕಿದ್ದಾರೆ. ಹಾಯ್. ಸೊ ಇವರೆಲ್ಲ ಫ್ರೆಂಡ್ಸ್ ಅಂತೆ. ಹಾಯ್ ಬ್ರೋ, ನಿಮ್ಮ ಹೆಸರು? ಯಾವ ಏರಿಯಾ ಬ್ರೋ? ನಾವು ಬೆಂಗಳೂರು ವಿದ್ಯಾರಣ್ಯಪುರ. ಬ್ರೋ ನಮ್ಮ ಏರಿಯಾ ನಾವು ವಿದ್ಯಾರಣ್ಯಪುರ. ಅಲ್ಲೆಲ್ಲಿ ತಿಂಡ್ಲು? ಓಕೆ ಓಕೆ, ಸೂಪರ್ ಸೂಪರ್. ನಮ್ಮ ಏರಿಯಾ ಅವರು ಗೈಸ್ ನೋಡಿ ಎಲ್ಲಿ ಸಿಕ್ಕಿದ್ದಾರೆ. ಇವರೆಲ್ಲ ಬೆಂಗಳೂರಲ್ಲಿ ಇರೋದಾ? ಓ ಗೈಸ್, ಇವರೆಲ್ಲ ಬೆಂಗಳೂರಲ್ಲಿ ಇರೋದಂತೆ. ಯಾರೋ ನೀರು ಬಾಟ್ಲ್ ಎಷ್ಟು ಹೋಗೋರೆ, ಫ್ರೀಸ್ ಆಗಿ ಒಳಗೆ ಐಸ್ ಆಗ್ಬಿಟ್ಟಿದೆ. ಗೈಸ್ ಬೂಮರ್ ತೆಗಿಯಕ್ ಹೋಗಿ ನೇಲ್ಸಿಂದ ಅಲ್ಲಿ ಚುಚ್ಕೊಂಡು ರಕ್ತ ಬರ್ತದೆ. ಬನ್ನಿ ಬನ್ನಿ ಅಯ್ಯ, ಬನ್ನಿ ಬ್ರೋ. ನಮ್ಮೂರವ್ರು, ನಮ್ಮ ಏರಿಯಾ ಅವ್ರು. ನೀವು ಹಾಯ್ ಹಾಯ್ ಹಾಯ್. ಹೌದಾ? ಹಾಯ್ ಹಾಯ್ ಗೈಸ್, ಇವರು ಬೆಂಗಳೂರು ಅವ್ರೆ ಅಂತೆ. ಇಲ್ಲ ಮೇಡಮ್, ಮೇಡಮ್ ಅವರು ಹೈದರಾಬಾದ್ ಇಂದ ಅಂತೆ. ಅದೇ ಕನ್ನಡ ಮಾತಾಡ್ತಾರೆ. ಹೆಂಗ್ ಮೇಡಮ್ ಕನ್ನಡ ಕಲ್ತ್ರಿ? ಇಲ್ಲ, ನಮ್ದಲ್ಲೇ ಬೆಂಗಳೂರಲ್ಲೇ ಬಿರಿಯಾನಿ. ಹೊಸಪೇಟೆ ಏನಿದೆ ಫೇಮಸ್? ಒಗ್ಗಣೆ ಸಿಗುತ್ತೆ. ಹೊಸಪೇಟೆ ಬಿರಿಯಾನಿ ಅನ್ಬಿಟ್ಟು ನಾನು. ಪ್ರತಿ ಕ್ಷಣ ಕಂಡಾಗ ನಿನ್ನನು ಅದೇನು ಏನು ಏನು ಆಗಿದೆ. ಪದೇ ಪದೇ ನನ್ನ ಹೆಜ್ಜೆ ದಾರಿ ತಪ್ಪಿ ನಿನ್ನನೆ ಬಂದು ಸೇರಿದೆ. ಗೈಸ್ ರೆಸ್ಟ್ ಮಾಡ್ತಾ ಇದೀವಿ ಸ್ವಲ್ಪ ಹೊತ್ತು. ಸಖತ್ ಬಿಸಿಲಿದೆ ಇಲ್ಲಿ, ಕಣ್ಣೆಲ್ಲ ಉರಿತಾ ಇದೆ. ಯಾಕಂದ್ರೆ ಈ ಐಸಿಗೆ ಹೊಡೆದು ಕಣ್ಣಿಗೆ ಹೊಡೆಯುತ್ತೆ ಬಿಸಿಲು, ಆ್ಯಂಡ್ ಸಖತ್ ಉರಿ ಇರುತ್ತೆ. ಬೆಳಗ್ಗೆ ಮನೆಗೆ ಹೋದ್ರೆ ಸಖತ್ ಕಣ್ಣು ಬರುತ್ತೆ ಅಂತ ಹೇಳಿದ್ರು ಎಲ್ಲರೂ ಇಲ್ಲಿ. ಸೊ ಅದಕ್ಕೆ ಸ್ವಲ್ಪ ಕೂತ್ಕೊಂಡಿದ್ದೀವಿ, ರೀಲ್ಸ್ ಯಾರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಗೈಸ್ ಇಲ್ಲಿ ಈ ಥರ ಐಸ್ ಇದೆ, ಇದ್ರ ಮೇಲೆ ಕೂರ್ಬೋದಲ್ಲ ಗೊತ್ತಿಲ್ಲ. ಬಣ್ಣ ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ. ಗೈಸ್ ಇಲ್ಲಿ ನಾವೀಗ ಸ್ನೋ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ಅವರು, ಆಯ್ತಾ? ದೇ ಬೋತ್ ಲುಕ್ ಸಿಮಿಲರ್, ಒಂದೇ ಥರ ಕಾಣ್ತಾರೆ. ನಾನು ಇಷ್ಟೊತ್ತು ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಇವ್ರ ಹತ್ರ ಮಾತಾಡ್ತಾ ಇದ್ದೀನಿ. ನಾನು ಬಿದ್ದಿದ್ದು ನೋಡಿ ಹೆಂಗಾಗ್ಬಿಟ್ಟಿದೆ. ಗೈಸ್ ಫೈನಲಿ ವಾಪಸ್ ಹೊರಟಿದ್ದೀವಿ, ಲೆಟ್ಸ್ ಗೋ. ಆಲ್ಮೋಸ್ಟ್ 2-3 ಅವ್ರಿಗೆಲ್ಲ ಕೂತಿದ್ವಿ. ರೀಲ್ಸ್ ಇನ್ನೊಂದು ತಲೆಗೆ ಬಂದಿಲ್ಲ, ಒಟ್ಟಿನಲ್ಲಿ ಮಾಡಿಬಿಟ್ಟು ಹೋಗೋದು ರೀಲ್ಸ್ಲಿಂದ ಇವತ್ತು. ಗೈಸ್ ಇಲ್ಲಿ ಯೂಶಲ್ ಆಗಿ ಜನ ಬಿದ್ದರೆ ಅಳ್ತಾರೆ, ಇಲ್ಲ ಬೇಜಾರು ಮಾಡ್ಕೋತಾರೆ. ಇಲ್ಲಿ ಬಿದ್ದವರೆಲ್ಲ ನಗ್ತಾರೆ. ನಾನು ಬಿದ್ದಾಗೆಲ್ಲ ನಗ್ತಾ ಇದ್ದೀನಿ, ಬಿದ್ದವರೆಲ್ಲ ನಗ್ತಾರೆ ಇಲ್ಲಿ. ಇವ್ರು ಇಡೀ ತಿಂಗಳು ಕೆಲಸ ಮಾಡ್ತಾರಂತೆ ಪಾಪ, ಸ್ಯಾಲ್ರಿ ಬರೀ 5,000 ಕೊಡ್ತಾರಂತೆ ತಿಂಗಳಿಗೆ. ಇದ್ರಲ್ಲಿ ಎಳ್ಕೊಂಡು ಹೋಗ್ಬೇಕು, ಎಳ್ಕೊಂಡ್ ಬರ್ಬೇಕು, ಸಕ್ಕತ್ ಕಷ್ಟ ಪಡ್ತಾರೆ ಪಾಪ. ನೇನೆ ನಮ್ ಚಲ್ಕೆ ಹಂಗೆ ಆಪ್ ಟೆನ್ಷನ್ ಮತ್ತು ಚಲ್ಕೆ ಚಲ ಹಂಗೆ. ಅಂಕಲ್ ನೋಡಿ ಹೆಂಗ್ ಬರ್ತಾರೆ. ಆಕ್ಚುಲ್ ಆಗಿ ಅವ್ರದ್ದು ನಾವು ದುಡ್ಡು ಕೊಡೋದು ಹೇಳ್ಕೊಂಡ್ ಬರಕ್ಕೆ, ಇಲ್ಲಿಂದ ಐ ಮೀನ್ ಜಾರಿಸ್ಕೊಂಡ್ ಬರಕ್ಕೆ, ಹೇಳ್ಕೊಂಡು ಹೋಗೋಕೆ. ಬಟ್ ನಂಗೆ ಹೇಳ್ಕೊಂಡು ಹೋಗಿ ಅಂತ ಮನ್ಸು ಬರ್ತಾರ ಪಾಪ. ಹೇಳ್ಕೊಂಡು ಹೋಗೋಷ್ಟು ಅವ್ರಿಗೂ ಸುಸ್ತಾಗ್ಬಿಡುತ್ತೆ, ನಮಗೆ ಬರೀ ಹತ್ತಕ್ಕೆ ಸುಸ್ತಾಗ್ತಿದೆ. ಅವ್ರು ಹೇಳ್ಕೊಂಡು ಹೋಗ್ಬೇಕು, ಅವ್ರಿಗೆ ಹೆಂಗ ಆಗಲ್ಲ ಪಾಪ. ಕನ್ನಡದವ್ರ ಬ್ರೋ? ಓ, ಇನ್ನೊಬ್ರು ಸಿಕ್ಕಿದ್ದಾರೆ. ಹೌದಾ? ಗೈಸ್ ಫೈನಲ್ ಇನ್ನೂ ಸಿಕ್ಕಿದ್ರು, ಹಾಯ್, ಖುಷಿ ಆಯ್ತು. ನಿಮ್ದೆಲ್ಲ ಹಾಯ್, ನೀವು ಫಾಲೋ ಮಾಡ್ತಾ ಇದ್ದೀವಿ ಸಮೀರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕನ್ನಡದಲ್ಲಿ ಮಾತಾಡಿದ್ ಕೇಳಿದ್ದೆ ಕನ್ನಡದವ್ರ ಅಂತ ಕೇಳ್ಬಿಟ್ಟು. ಹಾಯ್ ಬ್ರೋ, ಹಾಯ್.
ಸೊ ಥ್ಯಾಂಕ್ ಯು ಎಂಜಾಯ್ ಓ ಬರುತ್ತೆ ಬ್ರೋ ಕನ್ನಡದವ್ರು ನೋಡೇ ಖುಷಿ ಆಯ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೋಗೋಣ ಅಂದರೆ ಅವ್ರಿಗೆ 5,000 ಮಾತ್ರ ಅಲ್ಲ ಟಿಪ್ಸು ಸಿಗುತ್ತೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಟಿಪ್ಸ್ ಸಿಗುತ್ತೆ ಗೈಸ್ ಅದಕ್ಕೆ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ನಾನು ಕೇಳಿದೆ ಯಾಕೆ ಬರೀ 5,000 ರೂಪಾಯಿಗೆ ಆ್ಯಂಡ್ ಅವರು ಬೆಟ್ಟ ಅವ್ರಿಗೆ ಇದ್ರಲ್ಲಿ ಬರೋಕ್ಕೆ ಪರ್ಮಿಷನ್ ಇಲ್ವಂತೆ ಅವರು ಬೆಟ್ಟ ಹತ್ಕೊಂಡೇ ಬರಬೇಕಂತೆ ನಡ್ಕೊಂಡು ದಿನ 6 ಗಂಟೆಗೆ ಬರ್ತಾರಂತೆ ಸೊ ಅವ್ರಿಗೆ 5,000 ಕೊಡ್ತಾರೆ ತಿಂಗಳಿಗೆ ನನಗೆ ಪಾಪ ಅನ್ನಿಸ್ತು ಏನಕ್ಕೆ ಇನ್ನೂ ಈ ಕೆಲಸ ಮಾಡ್ತಿದ್ದೀರಾ ಅಂದೆ ಅದಕ್ಕೆ ಅವ್ರು ನಮ್ಗೆ ಒಳ್ಳೊಳ್ಳೆ ಟಿಪ್ಸ್ ಸಿಗುತ್ತೆ ಅದಕ್ಕೆ ಮಾಡ್ತಾಯಿದ್ದೀವಿ ಅಂತ ಭಯ ಏ 1,000 ಆಪ್ಕಾ ಪೇಮೆಂಟ್ ಅವ್ರ 1,000 ಮೇ ಆಪ್ ತೀನೋ ಏ ಅವ್ರ ಆಪ್ಕಾ ಅವ್ರಿಗೆ ಭಯ ಏನಾ ಓ ಆಪ್ ರಖ ಲೋ ಥ್ಯಾಂಕ್ ಯು ಬಹುತ್ ಬಹುತ್ ಅಚ್ಚಾ ಲಗಾ ಮುಜೆ ಬಹುತ್ ಮೆಹನತ್ ಕರ್ ರಹೆ ಹೋ ಥ್ಯಾಂಕ್ ಯು ಥ್ಯಾಂಕ್ ಯು ಭಯ ಕೆ ಭಿ ಬಹುತ್ ಅಚ್ಚಾ ಲಗಾ ಸಚ್ ಮೇ ಥ್ಯಾಂಕ್ ಯು ಆಪ್ ವ್ಲಾಗ್ ದೇಖ್ನಾ ಯೂಟ್ಯೂಬ್ ಮೇ ಹಮಾರಾ ಓಕೆ ಸರ್ ಆಪ್ಕೋ ಸಮಝ್ ಮೇ ನಹೀ ಆಯೇಗಾ ಫಿರ್ ಭಿ ದೇಖ್ನಾ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಬೈ ಖಯಾಲ್ ರಖ್ನಾ ಭಯ್ಯಾ ಥ್ಯಾಂಕ್ ಯು ಸಕ್ಕತ್ ಟೈರ್ಡ್ ಆಗಿ ವಾಪಸ್ ಹೋಗ್ತಾ ಇದೀವಿ ನಮ್ಮ ಕೇಬಲ್ ಕಟ್ ಬಂದಿದೆ ತೇಲಾಡುತ್ತಾ Romanchana I'm falling in love guys pawan by glassalli nanu ellellu nane ellellu nane ottellanu nane ellellu ellellu nave ellellu nane ili drone ar song ididre guys so the face vando top view nanu illindane drone shot thotta idini nodi mugsko bandidive ivu nodi ini eshtu chanaga aitavare nodi eshtu chanaga aitavare ಪ್ರಿಂಟರ್ ಅಲ್ಲಿ ಈ ಲೆವೆಲ್ ಇದೆಯಲ್ಲ ಈ ಲೆವೆಲ್ ವರೆಗೂ ಐಸ್ ಇರುತ್ತಂತೆ ಈ ನಿಂತಿರೋದು ನಾವನ್ನೆಲ್ಲ ನೋಡಕ್ಕೆ ಆಗಲ್ಲ ಅಂತ ಹೇಳ್ತಾರೆ ನಾವು ಮೇ ಬಿ ರಾಂಗ್ ಟೈಮ್ ಏನೋ ಗೊತ್ತಿಲ್ಲ ಬಟ್ ವೇರ್ ಎಂಜಾಯಿಂಗ್ ಇಟ್ ಗೈಸ್ ಸೊ ಇದರ ಹೆಸರು ಇಸ್ಕ ನಾಮ ಕ್ಯಾ ಬೋಲಾ ಶವನ್ ಸ್ಪ್ರಿಂಗ್ ಶವನ್ ಸ್ಪ್ರಿಂಗ್ ಅಂತ ಗೈಸ್ ಇದರಲ್ಲಿ 7 ಕಡೆಯಿಂದ ನೀರು ಬರುತ್ತಂತೆ ಆಯ್ತಾ ಸೊ ಈ ಜಾಗ ಇಲ್ಲಿ ಫುಲ್ ಐಸ್ ತುಂಬಿದ್ದಾಗ ಈ ಜಾಗ ನೀರಿದೆಯಲ್ಲ ಇದು ಫ್ರೀಸ್ ಆಗಲ್ಲ ಕುದಿತಾ ಇರುತ್ತಂತೆ ಮುಟ್ಟಿದ್ರೆ ನೀರು ಕುದಿತಾ ಇರುತ್ತಂತೆ ಈಗ ಎಲ್ಲಿ ಈಗ ಫುಲ್ ಸಮ್ಮರ್ ಅಂದ್ರೆ ಐಸೇ ಇಲ್ಲ ಅವಾಗ ಈ ಜಾಗ ಈ ನೀರು ಫುಲ್ ತಣ್ಣಗಿರುತ್ತಂತೆ ಅಂದ್ರೆ ತಣ್ಣ ಎಷ್ಟು ತಣ್ಣಗೆ ಅಂದ್ರೆ ಮುಟ್ಟಕ್ಕಾಗಲ್ಲ ಅಷ್ಟು ತಣ್ಣಗಿರುತ್ತೆ ಎಷ್ಟು ಬಿಸಿ ಅಂದ್ರೆ ಮುಟ್ಟಕ್ಕಾಗಲ್ಲ ಅಷ್ಟು ಬಿಸಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಫುಲ್ ಕೊಚ್ಚೆ ಕೊಚ್ಚೆ ಆಗ್ಬಿಡಿದೆ ಅದಕ್ಕೆ ಇಂಥ ಶೂಸ್ ಯೂಸ್ ಆಗೋದು ನಮ್ಮ ಶೂಸ್ ಹಾಕೊಂಡ್ಬಂದ್ರೆ ಅದನ್ನು ಬಿಸಾಕ್ಲೇಬೇಕು ಆ ಥರ ಮಾಡ್ಕೊಂಡು ಹೋಗ್ತೀವಿ ವಲಸೆ ಕೈ ಸರ್ ಫಸ್ಟ್ ಏನಾದ್ರು ತಿನ್ನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬಿಕಾಸ್ ಲಂಚ್ ಮಾಡಿಲ್ಲ ಇನ್ನೂ ನಾವು 2:30 ಆಗಿದೆ ಬ್ಲಾಗ್ ಎಡಿಟ್ ಮಾಡಿಲ್ಲ ಅಪ್ಲೋಡ್ ಮಾಡಿಲ್ಲ ನೆನ್ನೆ ವ್ಲಾಡು ನೆನ್ನೆ ವ್ಲಾಗ್ 9 ಗಂಟೆ ವ್ಲಾಡು ಅಂತ ಇದ್ದೀನಿ ವ್ಲಾಗ್ 9 ಗಂಟೆಗೆ ಅಪ್ಲೋಡ್ ಆಗಿದೆ ನೆಟ್ವರ್ಕ್ ಇರಲಿಲ್ಲ ಏನೋ ನಡೀತಾ ಇದೆ ಗೈಸ್ ಬಟ್ ಐ ಆಮ್ ಆಲ್ಸೋ ಎಂಜಾಯಿಂಗ್ ದಿಸ್ ಲೆಟ್ ಸಿ ಏನಾಗುತ್ತೆ ಅಂತ ಗೈಸ್ ಒಂದು ಕ್ರೇಜಿ ಫ್ಯಾಕ್ಟ್ ತಿಳ್ಕೊಂಡೆ ಅದಕ್ಕೆ ಗೈಡ್ ಇರಬೇಕು ಅಂತ ಹೇಳೋದು ನೀವೆಲ್ಲರೂ ಹೋದರೆ ಹೊಸ ಜಾಗಕ್ಕೆ ಗೈಡ್ನ ಇಟ್ಕೊಳ್ಳಿ ಅವ್ರು ಹೇಳೋದು ಒಂಚೂರು ಇನ್ಫಾರ್ಮೇಟಿವ್ ಆಗಿರುತ್ತೆ ಈ ಅಂಗಡಿ ಇದೆಯಲ್ಲ ಈಗ ಈ ಜಾಗ 15 ಫೀಟ್ ಐಸಿಂದ ತುಂಬುತ್ತೆ ಸ್ನೋಯಿಂದ ನಾನು ಕೇಳಿದೆ ಸ್ನೋಯಿಂದ ತುಂಬ ಅಂದರೆ ಅಂಗಡಿನ ಮುಚ್ಚೋಗುತ್ತಲ್ಲ ಏನು ಮಾಡ್ತಾರೆ ಅಂತ ಅವ್ರೇನು ಹೇಳಿದ್ರು ಅಂಗಡಿನ ಮುಚ್ಚಿಬಿಡ್ತಾರೆ 2 ದಿನ ಸ್ನೋ ಸ್ಟಾಪ್ ಆದಮೇಲೆ ಸ್ನೋ ಮೇಲೆ ಅಂಗಡಿ ಹಾಕೋತಾರೆ ಸ್ನೋ ಕಮ್ಮಿ ಆಗ್ತಾ ಆಗ್ತಾ ಹಂಗೆ ಅಂಗಡಿ ಹೈಟು ಕಮ್ಮಿ ಮಾಡ್ತಾ 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 ನೆಲದವರೆಗೂ ಬರ್ತಾರೆ ಒಂಥರ ಕ್ರೇಜಿ ಇಲ್ಲೆಲ್ಲ ಯೂಸ್ ಅಂತ ಪ್ಲೇಟ್ ಕೊಡ್ತಾರೆ ಮೇಲೆ ಚಳಿನೆಲ್ಲ ಸೆಕೆ ಇತ್ತು ನಮ್ಮ ಡೋರೆಮೋನ್ ಏನು ಮಾಡ್ದ ಎಲ್ಲ ಟಿ ಶರ್ಟ್ಗಳು 5 ಹಾಕೊಂಬಂದಿದ್ದು ತೆಗೆದ್ಬಿಟ್ಟು ಒಂದೇ ಒಂದು ಹಾಕೊಂಡು ಒಂದು ಜಾಕೆಟ್ ಹಾಕೊಂಬಿಟ್ಟ ಕೆಳಗೆ ಬಂದ ಮೇಲೆ ಚಳಿ ಶುರು ಆಯಿತು ಇವಾಗ ನಡುತ್ತವನೆ ಗೈಸ್ ಕಾಶ್ಮೀರ ಅಂದರೆ ನಾವೆಲ್ಲ ಬರೀ ಸ್ನೋ ಸ್ನೋ ಅಂದ್ಕೊಂಡಿದ್ವಿ ನೋಡಿ ಯಾವ ರೇಂಜ್ ಕೆಸರಿದೆ ಆ ಕೆಸರು ದಾಟ್ಕೊಂಡು ಚೂಜೆಲ್ಲ ಗಲೀಜು ಮಾಡಿಕೊಂಡು ಫೈನಲಿ ಬಂದಿದ್ದೀವಿ ಈಗ ಎಗರ್ಬೇಕು ಇಲ್ಲಿಂದ ಡೋರೆಮೋನ್ ಮೇರಾ ದೋಸ್ತ್ ಡೋರೆಮೋನ್ ನಯ್ಯಾ ಅಭಿ ಗೈಸ್ ಜಂಪ್ ಮಾಡು ಅಂದ್ರೆ ಮಧ್ಯದಲ್ಲಿ ಕಾಲಿಡ್ತವನು ಕೆಸರಲ್ಲಿ ಅವನು ಅಣ್ಣ ನೋಡಿ ಗೈಸ್ ಹೆಂಗ್ ಬಿಟ್ಬಿಟ್ಟು ಹೋಗ್ಬಿಟ್ಟು ಗಾಡಿನ ಬಾಯ್ಸ್ ಮತ್ಲಬ್ 22 ಲ್ಯಾಕ್ ಗಾಡಿ ಅಂತ ಗೈಸ್ ಇದು ಹಂಗೆ ಬಿಟ್ಟು ಹೋಗ್ಬಿಟ್ಟು ಅವ್ರು ನೋಡಿ ಓ ಬ್ರಿಡ್ಜ್ ಗೈಸ್ ಬ್ರಿಡ್ಜ್ ಅಂತ ಗೈಸ್ ನೋಡಿ ಗೈಸ್ ಫೇಸ್ 1 ಅಲ್ಲಿ ಏನೂ ಇಲ್ಲ ನಾವು ಫೇಸ್ 2 ಮಾಡಿದ್ದು ಒಳ್ಳೇದಾಯ್ತು ಫೇಸ್ 2 ಅಟ್ಲೀಸ್ಟ್ ನಮಗೆ ಐಸ್ ಅಂದ್ರೆ ಏನು ಅಂತ ಅದು ಗೊತ್ತಾಯ್ತು ಫೇಸ್ 1 ಅಲ್ಲಿ ನಾವು ಇಷ್ಟೇ ಅನ್ಕೊಂಡು ಸುಮ್ಮನೆ ಹೋಗ್ಬೇಕಿತ್ತು ಫೇಸ್ 2 ಅಲ್ಲಿ ರಿಯಲ್ ಐಸ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ನಾವು ಗೈಸ್ ನಾವು ಫೇಸ್ 2 ಅಲ್ಲಿ ಮಜಾ ಮಾಡ್ದಂಗೆ ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಬರೀ ಕೈ ಐಸ್ ಮುಟ್ಬಿಟ್ವಿ ಅಂದ್ರೆ ಅಯ್ಯೋ ನೋಡಿ 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 ಹೆಂಗೆ ಜಾರುತ್ತೆ ಬಾ ಬಾ ಶ್ರೀ ಅಯ್ಯೋ ಹೆಂಗೋತಾವ ನೋಡ್ರ ಬಾ ಬಾ ಶ್ರೀ ಗೈಸ್ ಲೇಟ್ ಆಗಿ ಬಿಡುತ್ತೆ ಅಂತೆ ಗೈಸು ವಾಪಸ್ ಹೋಗ್ಬೇಕಾದ್ರೆ ಲೈನಲ್ಲಿ ತುಂಬ ಹೊತ್ತು ನಿಲ್ಬೇಕಾಗುತ್ತೆ ಬೇಬೇಗ ಬನ್ನಿ ಅಂತ ಅಣ್ಣ ಅವ್ರಿಗೆ ಕೇಳಂಗೆ ಇಲ್ಲ ನಮ್ಮ ಕಣ್ಣಿಂದ ಕಾಣ್ತಿರೋದು ಕ್ಯಾಮ್ರಲ್ಲಿ ನಾವು ತೋರ್ಸಕ್ಕೆ ಆಗೋದಿಲ್ಲ ನಾನು ಆಗಿಂದ ಹೇಳ್ತಾ ಇದ್ದೀನಿ ಏನು ಬ್ಯೂಟಿಫುಲ್ ಆಗಿದೆ ಅಂದರೆ
ದೇಶ ಕಲ್ ಸಿಕ್ಕಿದೆ ಕೂರಕ್ಕೆ ಫೈನಲಿ ಬರಿ ಬೀಳದೆ ಆಯ್ತು ನಂದು ಗೈಸ್ ನೋಡಿ ಅಯ್ಯಪ್ಪ ಏನು ಅಡ್ವೆಂಚರ್ ಮಾಡಕ್ ಬಂದಿದೀವಿ ಅನ್ನೋ ಫೀಲಿಂಗ್ ಇಲ್ಲಿ ನೋಡಿ ಕೊಚ್ಚೆಗೌಡಿ ಅಪ್ಪ ಯಾಕೋ ಬೀಳಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ಗೈಸ್ ಅಲ್ಲಿ ಕುದುರೆ ಬರ್ತೈತಲ್ಲ ಕುದುರೆ ಹತ್ಕೊಂಬನ್ನಿ ಅಂದರು ನಾವು ಪಾಪ ಕುದುರೆಗೆ ಯಾಕೆ ನೋವು ಮಾಡೋದು ಅಂದ್ವಿ ಬಿದ್ದರೆ 2000 ರೂಪಾಯಿ ಬಟ್ಟೆ ವಾಷಿಂಗ್ ಹೋಗುತ್ತೆ ಪರವಾಗಿಲ್ವಾ ಅಂದರು ಪರವಾಗಿಲ್ಲ ಗೈಸ್ ಇಲ್ಲಿ ಆಫ್ ರೋಡಿಂಗ್ ಮಾಡ್ತಾ ಇದ್ದೀವಿ ನೋಡಿ ನಾವು ಕಾರಲ್ಲಿ ಹೋಗು ಶ್ರೀ ಇಲ್ಲಿ ತೊಳ್ಕೊಳ್ಬೋ ಶೂಸು ಶೂಸ್ ತೊಳ್ಕೊತೀವಿ ಸ್ವಲ್ಪ ಗಲೀಜಾಗ್ಬಿಡಿದೆಯಲ್ಲ ಗೈಸ್ ತೊಳ್ಕೊಂಬಂದ್ವಿ ಮತ್ತೆ ಕೊಚ್ಚಾಗೋಯ್ತು ಗೈಸ್ ನಮ್ಮ ಧನುಷ್ಠಿ ಅವರು ಆಗಿಂದ ಆ ಕಡೆ ಈ ಕಡೆ ಸ್ಕೇಟಿಂಗ್ ಆಡ್ತಾವ್ರೆ ಅಂತ ಕೈ ಹಿಡ್ಕೊಂಡು ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಲಾಸ್ಟ್ ಟೈಮ್ ಗುಲ್ಮರ್ಗ್ ನಾವು ನೋಡ್ಕೊಂಬಿಡೋಣ ಹಿಂದೆ ಇವಾಗ ನಾವು ಬೇರೆ ಊರಿಗೆ ಹೋಗ್ತೀವಿ ನೋಡಿ ವಾಪಸ್ ಹೋಗೋಕ್ಕೆ ಅವ್ರ ಟ್ರೈನರ್ ಅಣ್ಣ ಸಾರಿ ಟ್ರೈನರ್ ಅಂತೀನಿ ಗೈಡ್ ಅಣ್ಣ ಆಗಿಂದ ಹೇಳ್ತಾ ಇದ್ರು ತುಂಬ ಉದ್ದ ಆಗುತ್ತೆ ಅಂತ ನೋಡಿ ಎಷ್ಟು ಉದ್ದ ಲೈನ್ ಆಗಿದೆ ಇಲ್ಲಿಂದ ಒಳಗೆ ಫುಲ್ ಹೋಗಿ ಫುಲ್ ಲೈನ್ ಇಲ್ಲಿಗೆ ಒಳಗೆ ಹೋಗೋಕ್ಕೆ ನಮ್ಮ ಪುಣ್ಯಕ್ಕೆ ನಮ್ಮ ಪವನ್ ಬಾಯ್ ಮತ್ತು ನಮ್ಮ ಇನ್ನೊಬ್ರು ಫ್ರೆಂಡು ಐ ಮೀನ್ ನಮ್ಮ ಗೈಡು ಹೋಗಿದ್ದಾರೆ ಅಲ್ಲಿ ನಿಂತ್ಕೊಂಡು ಲೈನ್ ನಮಗೋಸ್ಕರ ಕಾಯ್ತಿದ್ದಾರೆ ಗೈಸ್ ಬ್ಯೂಟಿಫುಲ್ ವ್ಯೂನ ಬಿಟ್ಟು ಹೋಗಿ ನಮ್ಗೆ ಸ್ಪಷ್ಟ ಅಲ್ಲ ನೋಡಿ ಗೈಸ್ ಒಳ್ಳೆ ವಾಲ್ ಪೇಪರ್ ನೋಡ್ದಂಗೆ ಇದೆ ಅಲ್ಲ ಅಲ್ಲಿ ನಾವು ಯೂಸ್ ಎಲ್ಲ ಚಿಕ್ಕ ವಯಸ್ಸಲ್ಲಿ ವಾಲ್ ಪೇಪರ್ ನೋಡ್ತಿದ್ವಲ್ಲ ಲಿಟ್ರಲಾಗಿ ವಾಲ್ ಪೇಪರ್ ಇದ್ದಂಗೆ ಇದೆ ಲೈನ್ ನೋಡಿ ಗೈಸ್ ಎಲ್ಲಿದೆ ಲೈನ್ ನೋಡಿ ಗೈಸ್ ಫುಲ್ ಕಿರಿಕ್ ನಡೀತಾ ಇದೆ ಜನ ನುಗ್ತಾವ್ರೆ ಲೈನ್ ಲೈನ್ ಬಿಟ್ಟು ನುಗ್ಗದ್ ನುಗ್ಗಿ ಲೈನ್ ಅಲ್ಲಿ ನಮ್ಗೆ ಹೊಡಿತೀನಿ ಅಂತ ನನ್ನ ಮಗ ಸರಿಯಾಗಿ ಕೊಟ್ಟಿದೀವಿ ಈಗ ಗೈಸ್ ಫೈನಲಿ ಹೊರಟಿದೀವಿ ಅಲ್ಲಿದ್ದವ್ರು ನಾವು ಅಲ್ಲಿ ಡೈರೆಕ್ಟ್ ಆಗಿ ಕಾಣ್ತೀವಿ ನೋಡಿ ಅಲ್ಲಿದ್ದವರು ಇಲ್ಲಿವರೆಗೂ ಬರೋಷ್ಟು 1 hour ಆಯ್ತು ಪಾಪ ಅಲ್ಲಿರೋರು ಏನ್ ಮಾಡ್ತಾರೋ ಗೊತ್ತಿಲ್ಲ ಈಗ ಗೈಸ್ ಫೈನಲಿ ಆಚೆ ಬಂದಿದೀವಿ ಗೈಸ್ ಯಪ್ಪ ಕಾಟ್ ಹತ್ತಿ ಅಲ್ಲಿಂದ ನಾನು ವಿಡಿಯೋ ಮಾಡಕ್ಕೆ ಆಗಿಲ್ಲ ಅನ್ಸುತ್ತೆ ಕಾಟ್ ಹತ್ತಿ ಬಂದ್ವಿ ಮಜಾ ಆಯ್ತು ನೋಡಿ ಇಲ್ಲಿಂದನೇ ಎಂಟ್ರಿ ತಗೊಬೇಕು ನಾವು ಇಲ್ಲಿಂದ ಹೋಗಿ ಒಳಗೆ ಮೇಲೆ ಹೋಗ್ಬೇಕು ಕೆಳಗೆ ಬರ್ಬೇಕು ಎಲ್ಲೆಲ್ಲಿದೆ ಅಲ್ಲಿ ಫುಲ್ಲು ಆರ್ಮಿಯವರು ಇದ್ದಾರೆ ಅಂತೆ ಅಂದರೆ ಅಷ್ಟು ಜನ ಆರ್ಮಿ ಕ್ಯಾಂಪ್ ಅಂದರೆ ಆರ್ಮಿಯವರು ಇದ್ದಾರೆ ಅಲ್ಲಿ ಬಾರ್ಡ್ರಲ್ಲಿ ಕಾಯ್ತಿದ್ದಾರೆ ಅಷ್ಟು ಜನ ಇದ್ದಾರೆ ನೋಡಿ ಎಷ್ಟು ಲೈಟ್ ಇದೆ ನೋಡಿ ಓ ಫ್ಯಾಮ್ ಸೊ ಕಾರ್ ಹತ್ತಿ ಅಲ್ಲಿಂದ ಹೊರಟು ಇಲ್ಲಿಂದ ನಮಗೆ 300-400 ಕಿಲೋಮೀಟ್ರ್ ಇದೆ ಅಂತೆ ನಾವು ಪೆಲ್ಗಾಮ್ಗೆ ಹೋಗ್ತಿದ್ವಿ ಪೆಲ್ಗಾಮ್ ಏನ ಬಾಯ್ ಪೆಲ್ಗಾಮ್ ಮಟನ್ ಏರಿಯಾ ಮಟನ್ ಏರಿಯಾ ಮಟನ್ ಉಸ್ಕೊ ಮಟನ್ ಏರಿಯಾ ಮಟನ್ ಮಂದಿರ ಏನ ಅಂದ್ರೆ ಮಟನ್ ನೈ ಪೆಲ್ಗಾಮ್ ಜಾರೆ ಹಮ್ ಲೋಗ್ ಪೆಲ್ಗಾಮ್ ಹೋಗ್ತಾ ಇದೀವಿ ನಾವು ಅಂದವೆ ಆನ್ ದ ವೇ ಟೀ ಕುಡಿಯಕ್ಕೆ ನಿಲ್ಸಿದ್ದೀವಿ ನೋಡೋಣ ಏನಿದೆ ಅಂತ ಗೈಸ್ ಪಕೋಡ ಮತ್ತೆ ಕಾಫಿ ಬಂದಿದೆ ಸೂಪರ್ ಆಗಿದೆ ಕುಡಿಯೋಣ ಈಗ ಚೆನ್ನಾಗಿದೆಯಾ ಪಕೋಡ ಮಸ್ತ್ ಆಗಿದೆ ಪಕೋಡ ಕ್ರೇಜ್ ಆಗಿದೆ ಓ ಫ್ಯಾಮ್ ಸೊ ಫೈನಲಿ ಹೊರಟು ಹೋಟೆಲ್ ರೀಚ್ ಆಗಿದ್ದೀನಿ ನಾನು ರೋಡ್ ಗೀಡೆಲ್ಲ ಶಾರ್ಟ್ ತೊಗೊಂಡಿಲ್ಲ ಒಂದು ಸತ್ಯ ಗೊತ್ತಾಗಿದ್ದೀನಿ ಅಂದರೆ ಎಲ್ಲಿ ಐಸ್ ಇರಲ್ಲ ಅಲ್ಲಿ ಜಾಸ್ತಿ ಚಳಿ ಇರುತ್ತೆ ಅಂತ ನಂಗೆ ಗೊತ್ತಾಯ್ತು ಒಂದು ಅಲ್ಲಿ ಸಖತ್ ಚಳಿ ಇದೆ ಲಿಟ್ರಲಿ ತುಂಬ ಚಳಿ ಇದೆ ಹೇಳೋಕ್ಕಾಗಲ್ಲ ನಾನು ಅಷ್ಟು ಚಳಿ ಇದೆ ಸೊ ನೋಡೋಣ ಏನಾಗುತ್ತೆ ಅಂತ ಮೇಲೆ ಹೋಗ್ಬಿಟ್ಟು ರೂಮಿಂಗ್ ಇದೆ ಏನು ಅಂತ ನೋಡೋಣ ಚೆಕ್ ಇನ್ ಮಾಡ್ಬೇಕು ಈಗ ಹೋಗಿ ಲೆಟ್ಸ್ ಗೋ ಓ ಫ್ಯಾಮ್ ಸೊ ಫೈನಲಿ ನಾವು ಪೆಲ್ಗಾಮ್ಗೆ ಬಂದು ರೀಚ್ ಆಗಿದ್ದೀವಿ ಸೊ ನಾನು ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗು ತುಂಬ ಉದ್ದ ಆಗ್ತಿದೆ 25 ನಿಮಿಷ ಎಲ್ಲ ಆಗ್ತಿದೆ 30 ನಿಮಿಷ ಆಗಿದೆ ಒಂದನೇ ವ್ಲಾಗು ಆ್ಯಂಡ್ ತುಂಬ ಲೇಟಾಗಿ ಅಪ್ಲೋಡ್ ಆಗ್ತಿದೆ ನಾವು ತುಂಬ ಟ್ರೈ ಮಾಡ್ತಿದ್ದೀವಿ ಎಲ್ಲಿ ವೈಫೈ ಇದೆ ಎಲ್ಲಿ ನೆಟ್ವರ್ಕ್ ಇದೆ ಹೋಗಿ ಹೋಗಿ ಅಪ್ಲೋಡ್ ಮಾಡೋಕ್ಕೆ ಇಲ್ಲಿ ತುಂಬ ನೆಟ್ವರ್ಕ್ ಇಶ್ಯೂಸ್ ಇದೆ ಬಟ್ ಸ್ಟಿಲ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಕೀಪ್ ಮೈ 1 year ಸ್ಟ್ರಿಕ್ಸ್ ಸೊ ಯಾ ವ್ಲಾಗ್ನ ಎಂಡ್ ಮಾಡೋಣ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಸ್ಟ್ ಮೂಮೆಂಟ್ ವಾಸ್ ಐಸು ಮತ್ತು ಇವತ್ತು ಒನ್ ಆಫ್ ದ ಬೆಸ್ಟ್ ಜಗಳ ಆಡಿದ್ದು ಬಿದ್ದಿದ್ದು ಬಿಕ್ಕು ನಾನು ಬಿದ್ದಿದ್ದು ಇವನು ಬಿದ್ದಿದ್ದು ಜಗಳ ಆಡಿದ್ದು ಜಗಳ ನೆಕ್ಸ್ಟ್ ಲೆವೆಲ್ ಏನಾಯಿತು ಅಂದರೆ ಜಗಳ ಆಗಿದ್ದೇನಕ್ಕೆ ಅಂದರೆ
ಎಲ್ಲ ನುಗ್ತಾ ಇದಾರೆ, ಎಲ್ಲ ನುಗ್ತಾ ಇದಾರೆ. ನಾವು ಲೈನಲ್ಲಿ ನಿಂತ್ಕೊಂಡು ಒಂದು ಅವರಿಂದ ಕಾಯ್ತಾ ಇದೀವಿ. ಕಾಯ್ತಾ ಇದಾರೆ, ಇವನು ತಡದ ಯಾರನೋ ನುಗ್ಬೇಡ ಅಂತ. ಅವ್ನು ನೋಡ್ರೆ ಗೈಡ್ ಅಂತ, ಹಿಂದೆ ಇರೋರೆಲ್ಲ ಏನ್ ಮಾಡಿದ್ರು, ಅವನು ಗೈಡ್ ನಾಲ್ಕು ಜನರನ್ನ ಕರ್ಕೊಂಡು ಹೋಗ್ತಾನ. ಅವ್ನು ಅವ್ನ ಅವ್ನ ಕಸ್ಟಮರ್ಸ್ನ, ನೀವು ನಿಲ್ಸ್ಬಿಟ್ಟು ಯಾಕೆ ಹೋಗ್ತಿದ್ಯಾ ಅಂತ. ಅವ್ನು ಗೈಡು ರೆಚ್ಚಗೆದ್ಬಿಟ್ಟ, ನನ್ನ ಗೈಡು ನನ್ನೇ ತಡೀತಿಯಾ, ನಿನ್ ಗೈಡ್ ಆದ್ರೆ ನನಗೇನು, ನೀನ್ ಯಾಕೆ ಹೋಗ್ತೀಯಾ ಅಂತ ಇವನು. ನಾನು ಸರಿ ಸುಮ್ಮನೆ ಇದ್ದೆ, ನಾರ್ಮಲ್ ಆಗಿ ಅವ್ರೇನೋ ಮಾತಾಡ್ತಾವ್ರೆ ಮಾತಾಡ್ತಾವ್ರೆ. ಅವ್ನು ಹಿಂದಿಲಿ ತೂ ಬಾರಾ ತುಜೆ ದೇಖ್ಲುಂಗ ಏನೋ, ನಿನಗೆ ನಿನಗೆ ಚಸ್ತೀನಿ ಧೋತಾ ಧೋತಾ ಅಂದ್ರೆ ನೀನ್ ಆಚೆ ಬಾ, ನಿಂಗೆ ಸರಿಯಾಗಿದೆ ಹೊಡಿತೀನಿ. ಇವನು ಗೊತ್ತಾಗಿಲ್ಲ, ನನಗೆ ಗೊತ್ತಾಯ್ತು, ನಾನು ರೊಚ್ಚಗೆದ್ಬಿಟ್ಟೆ. ಏನ್ ಮಾಡ್ತೀಯ, ಮಾಡಿ ಈಗಲೇ ಮಾಡು, ನೋಡ್ಕೊಳ್ಳೋಣ ಅಂತ ನಿಂತ್ಕೊಂಡೆ. ಆಮೇಲೆ ನಮ್ಮ ಗೈಡ್ ಬಂದ್ಬಿಟ್ಟು ಸಮಾಧಾನ ಮಾಡಿ ಏನು ಇಲ್ಲ ಏನಿಲ್ಲ ಅಂತ ಕಳಿಸಿ, ಹುಚ್ಚ ನನ್ ಮಗ ಅಂತ ಅವನಿಗೆ ಬೈದು ಕಳಿಸಿದ್ರು. ಸೊ ಯಾ, ಹಿಂಗೆಲ್ಲ ಇರುತ್ತೆ ಸಿಚುವೇಶನ್ಸು. ವ್ಲಾಗ್ ಏನ್ ಮಾಡೋಣ ಗೈಸ್, ಬೆಸ್ಟ್ ಮೂಮೆಂಟ್ ಇದು ಅಂದ್ಕೊಳ್ಳಿ. ಸೊ ನಿಮ್ಮ ಬೆಸ್ಟ್ ಮೂಮೆಂಟ್ ಏನಂತ ಕಮೆಂಟ್ ಹಾಕಿ. ಸೀನ್ ದ ನೆಕ್ಸ್ಟ್ ವ್ಲಾಗ್, ಬಾಯ್. ಓಡಿ ಹಿಂಗೆ ಓಡಿ.